आता बातमी येते पंढरपूर मधून. पंढरपूर येथील मंगळवेढा मतदारसंघाचे युतीचे उमेदवार सुधाकर परिचारक यांच्या प्रचारार्थ सोलापूर जिल्ह्यातील मंगळवेढा तालुक्यातील हुलजंती या ठिकाणी कर्नाटकचे उपमुख्यमंत्री लक्ष्मण सौदी यांची जाहीर सभा झाली. लोकांनी काँग्रेस पक्षावर विश्वास ठेवू नये. आजपर्यंत काँग्रेस पक्ष मतदार राजाला भूलथापा मारतच आलाय. जे काही सक्षम निर्णय घेतलेत ते फक्त भाजपच्या पक्षाने घेतलंय, त्यामुळे जनतेने भाजपच्या उमेदवारालाच निवडून द्यावं असं आवाहन यावेळी सौदी यांनी केलं आहे. भाजप पक्षामुळे आपण प्रगतीच्या दिशेने जातोय असं म्हणत उपमुख्यमंत्री सौदी यांनी महाराष्ट्राचे मुख्यमंत्री देवेंद्र फडणवीस यांनी आपल्या भागात बसवेश्वर स्मारकासाठी निधी उपलब्ध करून दिलाय असं सांगितलंय. मंगळवेढा मतदारसंघाचे सुधाकर परिचारक यांच्यासाठी आज कर्नाटकचे उपमुख्यमंत्री लक्ष्मण सौदी यांची सभा झाली आहे. ನಾಪರ್ಸಮಿಂದ ಮಾತಾಡಿದ ನಮ್ಮಲ್ಲಿರ್ತಕ್ಕಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ. ನಾನು ಹೇಳಿದ ಅಧಿವೇಶನದಲ್ಲಿ ಮಹಾರಾಷ್ಟ್ರ ಸರ್ಕಾರದವರು ನಾಲ್ಕು ಟಿಎಂಸಿ ನೀರು ನಮಗೆ ಉಚಿತವಾಗಿ ಕೊಡ್ತಾರೆ. ನಾಲ್ಕು ಟಿಎಂಸಿ ನೀರು ನಾವು ಅವರಿಗೆ ಉಚಿತ ಕೊಡೋಣ. ನಮಗೂ ಕೂಡ ಅದರ ಸಮಸ್ಯೆ ಬಗ್ಗೆ ಇರ್ತದ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತ ಜಪ್ತ್ ಮತ್ತು ಮಂಗಳವೇಡದಲ್ಲಿ ಸಮಸ್ಯೆ ಬಗ್ಗೆ ಇರ್ತದ ಅಂತಕ್ಕಂತ ಮಾತನ್ನು ಹೇಳಿದಾಗ ಅಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮಹಾರಾಷ್ಟ್ರದಲ್ಲಿರೋದು ಬಿಜೆಪಿ ಸರ್ಕಾರ. ನಾವು ರೈತರ ಮೇಲೆ ಮಾತಾಡ್ತಿರ್ತಲ್ಲ ಎತ್ತಿ ಎರಿಗಳಾದ್ರೆ ಕ್ವಾಣಕ್ಕೆ ಎರಿಗೆಳಿತದೆ ಹಂಗಾಗಿತ್ತು ನಮ್ಮ ಬಳೆ. ಈಗೊಂದು ಒಳ್ಳೆ ಕಾಲ ಬಂದಿದೆ. ಮಹಾರಾಷ್ಟ್ರದಲ್ಲಿನೂ ಭಾರತೀಯ ಜನತಾ ಪಕ್ಷ ಬರುತ್ತೆ, ಕರ್ನಾಟಕದಲ್ಲಿನೂ ಭಾರತೀಯ ಜನತಾ ಪಕ್ಷ ಇದೆ ಅಂದ್ರೆ ಈಗ ಒಂದು ಎತ್ತ ಒಂದು ಕ್ವಾಣ ಹೂಡಂಗಿಲ್ಲ. ಈಗ ಹೂಡೋದು ಎರಡು ಎತ್ತ ಹೂಡೋದೈತಿ. ಎರಡು ಎತ್ತ ಹೂಡಿದ್ರೆ ನಮ್ಮ ಒಕ್ಕಲ್ತನ ಎಷ್ಟು ಚೆನ್ನಾಗಿ ನಡೀತದೆ ಅನ್ನೋದು ನಿಮಗೆ ಗೊತ್ತು. ಅದಕ್ಕೆ ನಾನು ವಿನಂತಿ ಮಾಡ್ಕೊಳಕ್ ಬಂದಿದ್ದೀನಿ. ಇಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಕರ್ನಾಟಕದಲ್ಲಿನೂ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ, ದಿಲ್ಲಿ ಒಳಗೂ ಭಾರತೀಯ ಜನತಾ ಪಕ್ಷ ಅಧಿಕಾರದಾಗಿದೆ. ಇದರ ಲಾಭ ನಾವು ಯಾರು ತಗೋಬೇಕಾಗಿದೆ? ಪಂಢರಪುರ ಮತ್ತು ಮಂಗಳವಾರ ಕ್ಷೇತ್ರದ ಜನ ನಾವು ಇದರ ಲಾಭ ತಗೋಬೇಕಾಗಿದೆ. ಆಡಳಿತ ಪಕ್ಷದ ಶಾಸಕರಿದ್ರೆ ಕೆಲಸ ಎತ್ತಾಕವು, ಅಥವಾ ವಿರೋಧ ಪಕ್ಷದ ಶಾಸಕರಿದ್ರೆ ಕೆಲಸ ಎತ್ತಾಕವು. ಯಾವ್ದು ಎತ್ತಾಕವು ಕೆಲಸ? ಯಾವ ಪಕ್ಷ ಅಧಿಕಾರದಾಗ ಇರ್ತದ ಆ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡಿಕೊಟ್ರೆ ಅಲ್ಲಿ ಕೆಲಸಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡ್ಕೋಬೇಕಾದ್ರೆ ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ ಒಬ್ಬ ಸಂತ ಸ್ವರೂಪಿಯಾಗಿರ್ತಕ್ಕಂತ ವಯೋವೃದ್ಧರು ಬಾಲ ಬ್ರಹ್ಮಚಾರಿ ಇಂಥವ್ರು ನಮಗೆ ಇವತ್ತು ಅಭ್ಯರ್ಥಿಯಾಗಿ ಸಿಕ್ಕಿದ್ರಲ್ಲ ನಮ್ಮ ಭಾಗ್ಯ ನಮ್ಮ ಪುಣ್ಯ ಅಂತ ಹೇಳ್ತೇವೆ. ನಾವು ಮತ ಎಂತಿಂತವ್ರಿಗೇನೋ ಹಾಕ್ತೀವಿ, ಎಂತಿಂತವ್ರಿಗೇನೋ ಮತದಾನ ಮಾಡ್ತೀವಿ. ಆದ್ರೆ ನಮ್ಮ ಮತ ಹಾಕಿರ್ತಕ್ಕಂಥದ್ದು ಅದು ಪುಣ್ಯಕ್ಕೆ ಪ್ರಾಪ್ತಿ ಆಗಬೇಕಾದ್ರೆ ಇಂಥ ಒಬ್ಬ ಸನ್ಯಾಸಿ ಸ್ವರೂಪನಾಗಿರ್ತಕ್ಕಂಥ ಕಾಕಾರ ಮತ ಹಾಕಿದ್ರೆ ನಮ್ಮ ಜನ್ಮ ಸ್ವಾರ್ಥ ಕಾಕತಿ ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. ಎಂತಿಂತವ್ರಿಗೆಲ್ಲ ಹೋಟ್ ಹಾಕೋಕ್ಕಿಂತಲೂ ಇಂಥ ಮಹಾಸಂತ ಪುರುಷರಿದ್ದಾರೆ, ಬಾಲ ಬ್ರಹ್ಮಚಾರಿ ಇದ್ದಾರೆ. ಸಂಸಾರವನ್ನು ತ್ಯಾಗ ಮಾಡಿ ಸಮಾಜಕ್ಕಾಗಿ ತಮ್ಮ ಜೀವನ ಪರ್ಯಂತ ಕೆಲಸ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ, ಇಂಥವ್ರು ಒಬ್ಬ ನಮಗೆ ಇವತ್ತು ಅಭ್ಯರ್ಥಿಯಾಗಿ ಸಿಕ್ಕಿದಾರಲ್ಲ, ಇದು ನಮ್ಮ ಭಾಗ್ಯ ಅಂತಕ್ಕಂತ ಭಾವನೆಯನ್ನು ಇಟ್ಕೊಂಡು ಅಂತವ್ರಿಗೆ ನಿಮ್ಮ ಮತಗಳನ್ನ ದಾನ ರೂಪದಲ್ಲಿ ನೀಡಿ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ನಿಮ್ಮ ತಮ್ಮನಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೆ. ಬಂಧುಗಳೇ, ಕಾಂಗ್ರೆಸ್ನವ್ರ ಮಾತನ್ನು ಕೇಳಕ್ ಹೋಗ್ಬೇಡ, ಕಾಂಗ್ರೆಸ್ನವ್ರನ್ನೂ ಮಾತು ಕೇಳಕ್ ಹೋಗ್ಬೇಡ. ಅವ್ರ ಮಾತು ಹೆಂಗಂತಂದ್ರೆ ಚಾಪೇಕ್ಷೆ ಕಿಟ್ಲಿಗೆ ನಮಸ್ತೆ. ನೀವು ನಾಳೆ ಯಾರಾದ್ರೆ ಕಾಂಗ್ರೆಸ್ ನೇತಾಗಳು ಬಂದ್ರಂದ್ರೆ ಮಂಗಳವಾರದಾಗ ಮಳೆ ಆಗಿಲ್ಲ, ಬರಗಾಲ ಬಿದ್ದಾಗ ನಮಗೆ ಮಳೆ ಆಗಿಲ್ಲ, ಏನ್ ಮಾಡೋಣ ಅಂತ ಕೇಳ್ರಿ. ಅವ್ರು ಹೇಳ್ತಾರ, ನಾಳೆ ನಾವು ದಿಲ್ಲಿಗೆ ಹೋಗ್ತೀನಿ, ಸೋನಿಯಾ ಗಾಂಧಿಗೆ ನಾವು ಅರ್ಜಿ ಕೊಡ್ತೀನಿ, ಸೋನಿಯಾ ಗಾಂಧಿ ಇದ್ದಕ್ಕೆ ಮಳೆಗಾಗಿ ವಿನಂತಿ ಮಾಡ್ಕೋತಾಳ ಮಳೆ ಆಗ್ತದ ಅಂತ ಹೇಳ. ಒಂದ್ ಎಂಟು ದಿವಸ ಬಿಟ್ಟು ಏನಾರು ಅಚಾನಕ್ ಮಳೆ ಆಯ್ತು, ಅವರು ತಿರುಗಿ ಬಂದ್ರಂದ್ರೆ ಅವ್ರು ನಿಮ್ಮನ್ನ ಕೇಳ್ತಾರ, ಮಳೆ ಆಗ್ತಿಲ್ಲ ಹೆಂಗಾತ ಗೊತ್ತೈತೆ ಹೆಂಗ? ನಾ ಸೋನಿಯಾ ಗಾಂಧಿಗೆ ಹೇಳಿದೆ, ಸೋನಿಯಾ ಗಾಂಧಿ ಮಳೆಗಾಗಿ ಬೆಳ್ಕೊಂಡು ಮಳೆ ಆಯ್ತು, ಅದ್ರ ಸೊಲಗ ಆಯ್ತು ಅಂದ್ರೆ ಏನ್ ಅಕಸ್ಮಾತ್ ಕೆಲಸಗಳಾಕವಲ್ಲ ಅವ್ರು ನಾವು ಮಾಡಿದೇನು ಅಂತ ಒಂದು ವಿಚಾರ. ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳಿದ್ರು ಮುಖ್ಯಮಂತ್ರಿ ಕಡೆ ಅನೇಕ ರಸ್ತೆಗಳನ್ನ ಅನೇಕ ಕೆಲಸಗಳನ್ನು ನಾವು ತಂದಿದ್ದೀವಿ ಅಂತ. ನೀವು ತಂದ ಕೆಲಸ
ನಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಕತ್ತಾರ ಇಲ್ಲಿ. ಇಂಥ ಪ್ರವೃತ್ತಿ ಇರ್ತಕ್ಕಂಥ ಜನರಿಗೆ ನೀವು ಮತಗಳನ್ನ ದಾನ ರೂಪದಲ್ಲಿ ಕೊಡಬಾರದು. ಇಂಥ ಒಂದು ಮತವನ್ನು ನೀವು ಯಾರಿಗೆ ಕೊಡಬೇಕು ಅಂತಂದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಪೂಜ್ಯನೀಯ ಸುಧಾಕರ್ ಕಾಕರ್ ನೀವು ಮತ ಕೊಟ್ರೆ ಅದು ನಿಮಗೂ ಒಳ್ಳೇದಾಗ್ತದೆ, ಕ್ಷೇತ್ರಕ್ಕೂ ಒಳ್ಳೇದಾಗ್ತದೆ, ನಾಡಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಂದ್ಸರಿ ನಾನು ಕೈಜೋಡಿಸಿ ವಿನಂತಿಯನ್ನು ಮಾಡ್ಕೋತೀನಿ. ನೀವೆಲ್ಲರೂ ಇವತ್ತ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದೊಳಗೆ ಬಂದಿರ ಬರಬೇಕಾಗಿರೋ ನನಗೆ ಒಂದು ಆನಂದ ಇಲ್ಲಿ ಬಂದ ಕೂಡಲೇ ಹೇಳಿದ್ರು ದೇವೇಂದ್ರ ಫಡ್ನೀಸ್ ಅವರು ಮುಖ್ಯಮಂತ್ರಿಗಳು ಇಲ್ಲೊಂದು ಬಸವೇಶ್ವರ ಸ್ಮಾರಕ ಮಾಡಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟರು ಅಂತಕ್ಕಂಥದ್ದು. 150 ಕೋಟಿ ರೂಪಾಯಿ ಒಂದು ಬಸವಣ್ಣನ ಸ್ಮಾರಕ ಮಾಡಲಿಕ್ಕೆ ಅಂದ್ರೆ ಅವ್ರದ್ದು ವಿಚಾರ ಏನಂತಂದ್ರೆ 12ನೇ ಶತಮಾನದವರು ಬಸವಣ್ಣ ಏನ್ ಹೇಳಿದ್ದಲ್ಲ ಇವನಾರವ ಎಂದೆನಿಸಿದ್ರಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಎಲ್ಲಾ ಸಮಾಜವನ್ನ ಒಂದುಗೂಡಿಸಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಏನ್ ಮಾಡಕತ್ತಿದ್ದಾರೆ ಅವರ ಕೈಯನ್ನ ಬಲಪಡಿಸಬೇಕು. ಇನ್ನೊಂದು ಸಾರಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ನಮ್ಮ ಕಾಕ ಅವರನ್ನ ಮುಂಬೈ ಕಳಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವರನ್ನು ನೋಡಿದ ಕೂಡಲೇ ನೀವು ಅತ್ಯಂತ ಹಿರಿಯ ವ್ಯಕ್ತಿಗಳಿದ್ದಾರೆ ಇವ್ರಿಗೆ ಮಾತು ಬೆಲೆ ಕೊಡಬೇಕು ಇವ್ರು ಹೇಳಿದ ಕೆಲಸ ಮಾಡಬೇಕು ಅಂತಕ್ಕಂಥ ಭಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತದ. ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಂಡು ನನಗೆ ಇನ್ನೂ ಒಂದು ಸಭೆ ಇರೋದ್ರಿಂದ ಹೆಚ್ಚಿನ ಸಮಯವನ್ನು ತಗೊಳ್ಳಾರದೆ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತವನ್ನ ಕಮಲದ ಚಿಹ್ನೆಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ನನ್ನ ಮಾತಿಗೆ ಅವರು ಅನ್ಕೊಡ್ತೀನಿ. ಭಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಹಿಂದ್. ನಮ್ಮ ಸರ್ಕಾರ ಭಾಜಪ ಶಿವಸೇನಾ ಆರ್ಪಿಐ ಹಿಂಸೆ ಬಂದಾರ ಅಸೇ तर आपला आमदार ह्या पक्षाचा पाहिजे का नाही पाहिजे? पाहिजे. तुम्हाला पाणी पाहिजे का नाही पाहिजे? मागच्या आमदारांना पाणी दिलं का? फसवलं का? खरं बोलला? आता अशा लवाड माणसाला तुम्ही निवडून देणार का? गेली 10 वर्ष तुमच्याकडे 2 वेळा निवडून आले. 10 वर्षापूर्वी सांगितलं की मैत्रे पाटील तुम्हाला बाटलीभर पाणी देणार नाही, त्यांना मत देऊ नका, मला मुंबईला पाठवा. निवडून आले शेतकरी संघटनेच्या तिकिटावरती अंगावर गुलाल पडला आणि सोलापूरला जाऊन काँग्रेसच्या गाडीमध्ये विमानामध्ये जाऊन बसले आणि चव्हाण साहेबांच्या सरकारला त्या ठिकाणी पाठिंबा दिला. मागच्या वर्षी काँग्रेस पक्षावर निवडून आले, 4 वर्ष काँग्रेस पक्षाबरोबर राहिले. लोकसभेच्या निवडणुकीच्या वेळेस आपल्या गावामध्ये सभेला आल्यानंतर हे सरकार शेतकऱ्याच्या विरोधामध्ये ह्या सरकारनं काही केलं नाही अशी भाषणं केली. लोकसभेतलं सरकार मोदींचं आल्यानंतर यांना साक्षात्कार झाला की आता आपल्याला भाजपत गेल्याशिवाय गत्यंतर नाही. जिल्हा परिषद गटात मेळावे घेतले, तिथे कार्यकर्त्याला काय विचारलं की मी भाजपत जाऊ का, तुम्ही माझ्याबरोबर येणार का? लोक म्हणले तुम्ही जावा, ज्या पक्षात जाल त्या पक्षामध्ये आम्ही आहोत. 2 महिने मुंबई सोडली नाही, रोज मुख्यमंत्र्यांच्या दरवाज्यामध्ये जायचे, चंद्रकांत पाटलांच्या दरवाज्यात जायचे आणि म्हणाले की काही करून मला भारतीय जनता पक्षामध्ये प्रवेश द्या. मुख्यमंत्र्यांनी त्यांना गुंगवलं, देतो म्हणत नादी लावलं आणि शेवटच्या दिवशी सांगितलं की तुम्हाला काय मला पक्षात घेता येत नाही. निवडून आले मागच्या वेळेस काँग्रेस पक्षाच्या चिन्हावरती आणि प्रवेश केला राष्ट्रवादी काँग्रेसमध्ये.